ವೀಕ್ಷಕರ ನಮಸ್ಕಾರ ರಾಜ್ಯದಲ್ಲಿ ಸಿಂದಗಿ ಮತ್ತು ಹಾನಗಲ್ ಬೈಲಕ್ಷಣ ನಡೀತಾ ಇದೆ ನಾನೀಗ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲೇ ಇದ್ದೀನಿ ಸಿಂದಗಿಯ ಪಟ್ಟಣದಲ್ಲೇ ಇದ್ದೀನಿ ಇಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ಯಾಕೆಂದ್ರೆ ಎಂಸಿ ಮನಗುಳಿ ಅವರು ಜೆಡಿಎಸ್ ಶಾಸಕರಾಗಿದ್ದರು ಅವರು ಸಚಿವರು ಕೂಡ ಆಗಿದ್ದರು ಅವರ ಅಕಾಲಿಕ ನಿಧನದಿಂದ ಈ ಒಂದು ಚುನಾವಣೆ ಎದುರಾಗಿದೆ ಅದೆ ದುರಂತ ಅಂತಂದ್ರೆ ಮನಗುಳಿ ಅವರ ಮಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಗಾಗಿ ಇಲ್ಲಿ ಜೆಡಿಎಸ್ ಪಕ್ಷ ಶಕ್ತಿಯುತವಾಗಿದೆ ಕಾರ್ಯಕರ್ತರು ಪಕ್ಷ ಕಟ್ಟಿರೋದು ಹಾಗಾಗಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ನಾಜಿಯಾ ಶಕೀಲ್ ಅಂಗಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂಗಡಿ ಅವರು ಬಹಳ ಪಕ್ಷಕ್ಕಾಗಿ ದುಡಿದಿದ್ರು ಹಾಗಾಗಿ ಅವರ ಸೊಸೆಗೆ ಇಲ್ಲಿ ಟಿಕೆಟ್ ಅನ್ನು ಕೊಡಲಾಗಿದೆ ವಿದ್ಯಾವಂತೆ ಪ್ರಜ್ಞಾವಂತರು ಹಾಗಾಗಿ ಅವರು ಟಿಕೆಟ್ ಕೊಟ್ಟಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಚುನಾವಣೆ ಮಾಡ್ತಾ ಇದ್ದಾರೆ ಜೆಡಿಎಸ್ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಿದೆ ಸೋ ಕಾರ್ಯಕರ್ತ ನಾನು ಪ್ರಶ್ನೆ ಮಾಡ್ತೀನಿ ಜೆಡಿಎಸ್ ಗೆ ಯಾಕೆ ವೋಟ್ ಹಾಕಬೇಕು ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಜಹಾಂಗೀರ್ ಅಂತ ಜಹಾಂಗೀರ್ ಈಗ ಚುನಾವಣೆ ನಡೀತಾ ಇದೆ ನಿಮ್ಮದೇ ಕ್ಷೇತ್ರ ಜೆಡಿಎಸ್ ಪಕ್ಷದ ಶಾಸಕರೇ ಇದ್ದಿದ್ದು ಅವರು ನಿಧನದಿಂದ ಈ ತೆರವಾಯಿತು ಈಗ ಚುನಾವಣೆ ನಡೀತಾ ಇದೆ ನೀವು ಜನಗಳಿಗೆ ಏನು ಮನವಿ ಮಾಡ್ತೀರಿ ಸಿಂದಗಿ ಜನಗಳಿಗೆ ಯಾಕೆ ನಿಮಗೆ ವೋಟ್ ಕೊಡಬೇಕು ಸರ್ ಕುಮಾರಣ್ಣನವರ ಸರ್ಕಾರದಲ್ಲಿ ಸಿಂದಗಿ ತಾಲೂಕಿಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಇಲ್ಲಿ ಏನದಪ್ಪ ಅಂತಂದ್ರೆ ರೈತರ ಸಾಲ ಮನ್ನಾ ಆಗಿರ್ಬೋದು ಆಮೇಲೆ ಮೂಲವಾಗಿ ಏನದಪ್ಪ ಅಂತಂದ್ರೆ ಆಲ್ಮೇಲನ್ನು ಏನದಪ್ಪ ಅಂತಂದ್ರೆ ತಾಲೂಕಾಗಿ ಮಾಡಿರ್ಬೋದು ಆಮೇಲೆ ಸಿಂದಗಿ ಕ್ಷೇತ್ರದ ಏನದಪ್ಪ ಅಂತಂದ್ರೆ ಹಲವಾರು ನೀರಾವರಿಯ ಸಮಸ್ಯೆಗಳನ್ನು ನಿಭಾಯಿಸಿದ್ರಾಗಿರ್ಬೋದು ಇವೆಲ್ಲವನ್ನು ಕೂಡ ಏನದಪ್ಪ ಅಂತಂದ್ರೆ ಜೆ ಡಿ ಎಸ್ ಪಕ್ಷನೇ ಏನದ ಮುಂದಾಳತ್ವದಲ್ಲಿ ಮಾಡಿರೋದ್ರಿಂದ ನಮ್ದೇನದಪ್ಪ ಅಂತಂದ್ರೆ ಜೆ ಡಿ ಎಸ್ ಗೆ ಬೆಂಬಲ ಕೊಡಬೇಕನ್ನೋದು ನಮ್ಮ ಅಭಿಪ್ರಾಯ ಸರ್ ಈಗ ಶಾಸಕರೇ ಏನಾಯ್ತು ಸಂದರ್ಭದಲ್ಲಿ ಮನಗುಳಿ ಅವರು ತೀರ್ಕೊಂಡ್ರು ಮತ್ತೆ ಅವ್ರ ಮಗ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು ಸೊ ಇದೆಲ್ಲ ಪಕ್ಷಕ್ಕೆ ಹೊಡೆತಾನ ಏನು ಕತೆ ಸರ್ ಇಲ್ಲಿ ಪಕ್ಷಕ್ಕೆ ಹೊಡೆತ ಯಾವುದೂ ಇಲ್ಲ ಸರ್ ಯಾಕಪ್ಪ ಅಂತಂದ್ರೆ ಯಾರು ಈ ಪಕ್ಷ ಐತಲ್ಲ ಸರ್ ಯಾವುದೇ ಪಕ್ಷ ಇರಲಕ್ರಿ ಅದು ಎಕ್ಸ್ಪೆಷಲಿ ನಮ್ಮ ಜೆ ಡಿ ಎಸ್ ಪಕ್ಷ ಯಾರ ಹೋದ್ರೇನು ಬಂದ್ರೇನ್ರಿ ಇಲ್ಲೇನು ಮುಖ್ಯ ಇಲ್ಲರಿ ಪಕ್ಷದ ಹಲವಾರು ಕಾರ್ಯಕರ್ತರ ಸಾವಿರಾರು ಜನ ಕಾರ್ಯಕರ್ತರು ಅದಾರ ರೀ ಅವರೆಲ್ಲರೂ ಸೇರ್ಕೊಂಡು ಏನದಪ್ಪ ಅಂದ್ರೆ ಪಕ್ಷಕ್ಕೆ ಏನದಪ್ಪ ಅಂತಂದ್ರೆ ಬೆನ್ನೆಲುಬಾಗಿ ನಿಂತಾರ ರೀ ಕಾರ್ಯಕರ್ತರನ್ನ ನಂಬಿ ಏನದಪ್ಪ ಅಂದ್ರೆ ಪಕ್ಷ ಐತ್ರಿ ಯಾವುದೇ ನಾಯಕರನ್ನ ನಂಬಿ ಯಾವ ಪಕ್ಷನೂ ಇಲ್ಲ ಸರ್ ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷ ಕೂಡ ಏನದಪ್ಪ ಅಂದ್ರೆ ಹಲವಾರು ಕಾರ್ಯಕರ್ತರನ್ನ ನಂಬಿ ಪಕ್ಷ ಮುನ್ನಡೆಸ್ತಾ ಇದೆ ಸರ್ ಎಸ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಅಪ್ಪಣ್ಣ ಅಂತ ಅಪ್ಪಣ್ಣವರು ಈಗ ಜೆ ಡಿ ಎಸ್ಗೆ ಪ್ರತಿಷ್ಠೆಯ ಕಣ ಯಾಕಂದರೆ ತನ್ನದೇ ಕ್ಷೇತ್ರ ಇದನ್ನು ಉಳಿಸ್ಕೋಬೇಕು ಕುಮಾರಸ್ವಾಮಿಯವರು ದೇವೇಗೌಡರಾದಿಯಾಗಿ ಪ್ರಜ್ವಲ್ ರೇವಣ್ಣ ಬಂಡೆಪ್ಪ ಕೌಶಂಪರ್ ಎಲ್ಲರೂ ಸಹ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನನಾಗಲೇ ಹೇಳಿದೆ ಮನಗುಳಿಯವರ ಪುತ್ರ ಕಾಂಗ್ರೆಸ್ ಕ್ಯಾಂಡಿಡೇಟು ಜೆ ಡಿ ಎಸ್ ಅಭ್ಯರ್ಥಿ ಇಲ್ಲ ಬಟ್ ಕಾರ್ಯಕರ್ತರಿದ್ದೀರಿ ಈ ಚುನಾವಣೆಯನ್ನು ಯಾವ ರೀತಿ ಸವಾಲಾಗಿ ತೊಗೊಂಡಿದ್ದೀರಿ ತಾವು ಸರ ಸಿಂದಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಇವತ್ತು ಜೆ ಡಿ ಎಸ್ನೇ ಕಾರಣ ಯಾಕೆ ಮನೆಗಳಿಯವರು ಇಲ್ಲಿ ಜೆ ಡಿ ಎಸ್ನಿಂದ ಸಿಂದಗಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ ಇನ್ನೊಂದಿರಲಿಲ್ಲ ಹಲವಾರು ಕೆಲವೊಂದು ಕೆಲಸ ಕಾರ್ಯಗಳು ಇವತ್ತು ಜೆ ಡಿ ಎಸ್ ಧೋರಣೆಯಿಂದ ಆಗಿದೆ ಇವತ್ತು ಜನತೆಯನ್ನು ಕೂಡ ಇವತ್ತು ಜೆ ಡಿ ಎಸ್ಗೆ ಓಟ್ ಹಾಕ್ಬೇಕಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಸಿಂದಗಿ ಜನತೆ ಯಾವ ರೀತಿ ಇದೆ ಅಂತಂದರೆ ಇವತ್ತು ಕ್ಯಾಂಡಿಡೇಟು ಒಂದು ಇದು ನೋಡೋಂಗಿಲ್ಲ ಅವರು ವರ್ಷಕ್ಕೊಂದೊಂದು ಚೇಂಜ್ ಮಾಡ್ತಾರೆ ಇವತ್ತು ಸಿಂದಗಿ ಜನತೆ ನಿಜವಾಗ್ಲೂ ಅಂತಂದರೆ ಇವತ್ತು ಶಕೀಲ್ ಅಂಗಡಿ ಅವರಿಗೆ ನಿಜವಾಗ್ಲೂ ಓಟ್ ಹಾಕಿ ಆರಿಸ್ತಾರೆ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ ಸರ್ ಕುಮಾರಣ್ಣವರಿಗೆ ಬಲಗೈಗೆ ಬಲ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಜೈ ಹಿಂದ್ ಜೈ ಜೆ ಡಿ ಎಸ್ ಎಸ್ ಸರ್ ತಮ್ಮ ಹೆಸರು ಪ್ರಕಾಶ್ ಹಿರೇಕುರ್ವರ್ ಅಂತೇಳಿ ಯಾವ ಕ್ಷೇತ್ರ ತಮ್ಮದು ಇಲ್ಲಿ ಅವ್ರೇನ ಸಿಂದಗಿ 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 10 ವರ್ಷ ಜೆ ಡಿ ಎಸ್ ಅಧ್ಯಕ್ಷರು ಜೆ ಡಿ ಎಸ್ ಅಧ್ಯಕ್ಷ ಓಕೆ ಭಾಳ ಖುಷಿ ಆಯಿತು ನೀವು ಜೆ ಡಿ ಎಸ್ ಅಧ್ಯಕ್ಷ ಆಗಿರಿ 10 ವರ್ಷಗಳ ಕಾಲ ನಿಮ್ಮ ಪಕ್ಷ ಗೆದ್ದಿತ್ತು 2018ರಲ್ಲಿ ಮನಗುಳಿಯವರು ಶಾಸಕರು ಮಿನಿಸ್ಟ್ರು ಮಾಡಿದಿರಿ ಅವ್ರ ಮಗ ಯಾಕೆ ಕಾಂಗ್ರೆಸ್ಗೆ ಹೋಗೋದ್ರು ಅವ್ರ ಮಗ ಹೋಗಿಲ್ಲ ರೀ ನಾವೇ ಅವ್ರಿಗೆ ಟಿಕೆಟ್ ಇಸ್ಬಿಟ್ಟು ಕೊಟ್ಟಿಲ್ಲರಿ ಅವರು ಆರ್ ಎಸ್ ಎಸ್ ಬಜರಂಗದಳದ ಕಾರ್ಯಕರ್ತರದ ಇಲ್ಲಿ ಬಜರಂಗದಳದ ಹಮ್ಮಿಕೊಂಡಂಥ ವಿರಾಟ್ ಹಿಂದೂ ಸಮಾವೇಶ ಉಪಾಧ್ಯಕ್ಷರಿದ್ದರು ಅವರು ಮತ್ತು ಅವರು ಅಪ್ಪರ ಗೋಧಿ ಇದು ಇದ್ರ ಮ್ಯಾಗ ಅವರು ಸಮಾಧಿ ಮ್ಯಾಗೆ ಅವರು ಆರ್ ಎಸ್ ಎಸ್ ಆಡಿಸ್ತಾರೆ ನಾವು ವರಿಷ್ಠರಿಗೆ ಹೇಳಿದ್ದೇವೆ ನಾವು ನೀವು ಇವರು ಬಿ ಜೆ ಪಿ ಕೋಮವಾದಿ ಪಕ್ಷಗತ್ಲಿ ಅವರು ಆರ್ ಎಸ್ ಎಸ್ ಬಜರಂಗ ದಳದವರು ಅವ್ರಿಗೆ ಟಿಕೆಟ್ ಕೊಡಬಾರ್ದಕ್ಕೆ ವರಿಷ್ಠರು ದೇವೇಗೌಡರು ನಾವು ಹೇಳಿದ್ದೆವು ಓಕೆ ಈಗ ಕಾಂಗ್ರೆಸ್ ಅವ್ರು ಹೆಂಗೆ ಕೊಟ್ಟರು ಮತ್ತು ಅವ್ರಿಗೆ ನೀವು ಆರ್ ಎಸ್ ಎಸ್ ಬಜರಂಗ ದಳ ಅವರು ಅಂತ ಹೇಳ್ತೀರಿ ಅದೇಂಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಕೊಡಿಸಿಲ್ಲ ಅವ್ರಿಗೆ ಅಂತ ಹೇಳಿದ್ದು ಯಾಕೆ ಹೋದ್ರೆ ಅಂತ ಕೇಳಿದಿರಲ್ಲ ನಾ ಹೇಳಿದ್ದು ಅವರು ಆರ್ ಎಸ್ ಎಸ್ ಬಜರಂಗ ದಳದವರ ಇದ್ರವ್ರು ಅದಾರ ಅವ್ರಿಗೆ ವರಿಷ್ಠರಿಗೆ ಹೇಳಿದ್ದೆವು ನಾವು ಟಿಕೆಟ್ ಕೊಡಬೇಡ್ರಿ ಅಂತ ಹೇಳಿದ್ದೆವು ಅವರು ಕಾಂಗ್ರೆಸ್ ಅವ್ರು ಕೇಳ್ಬೇಕ್ರಿ ಅವ್ರಿಗೆ ಕಾಂಗ್ರೆಸ್ ನಿಮ್ಮ ಸಿಂದಗಿಯಲ್ಲಿ ಗೆಲುವಿನ ಚಾನ್ಸಸ್ ನಿಮ್ದು ಎಷ್ಟು ಪರ್ಸೆಂಟ್ ಇದೆ ಇಲ್ಲಿ ಮಾಡಿದಂಥ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ 1,000 ಕೋಟಿ ಅನುದಾನ ಕೊಟ್ಟಾರ ಅದೇ ರೀತಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಗುತ್ತಿ ಬಸವಣ್ಣ ಏತ ನೀರಾವರಿ ಮಾಡಿದಂಥ ಈ ಉತ್ತರ ಕರ್ನಾಟಕದ ಭಗೀರಥ ಅನ್ಬೋದು ಯಾರಿಗಂತಂದ್ರೆ ದೇವೇಗೌಡರು ಅಂಥ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಯಾವಾಗಲೂ ಆಗಿರೋ ಪ್ರಾದೇಶಿಕ ಪಕ್ಷಕ್ಕೆ ಮಾತ್ರ ಆಗ್ಯಾವ ಅಂತ ಹೇಳಕ್ಕೆ ಬಯಸ್ತೀನಿ ದೇವೇಗೌಡರು ಉತ್ತರ ಕರ್ನಾಟಕ ಭಾಗದ ಭಗೀರಥರು ಹಾಗಾಗಿ ದೇವೇಗೌಡರು ಆದಿಯಾಗಿ ಕುಮಾರಸ್ವಾಮಿಯವರು ಈ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಜೆ ಡಿ ಎಸ್ಗೆ ಜನ ಮತ ಆಗ್ತಾರೆ ಅನ್ನೋ ವಿಶ್ವಾಸವನ್ನು ಕಳೆದ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ತಾಲೂಕು ಅಧ್ಯಕ್ಷರಾಗಿದ್ದಂಥ ಪ್ರಕಾಶ್ ಅವರು ಮಾತನಾಡಿದರು ಸರ್ ತಮ್ಮ ಹೆಸರು ತಮ್ಮ ಹೆಸರು ಭೀಮಣ್ಣ ಹಂಚನಾಳ್ರು ಭೀಮಣ್ಣವರೇ ನಿಮ್ಮ ಪಕ್ಷ ಗೆಲ್ಲಲಿಕ್ಕೆ
ನಾಜಿಯಾ ಶಕೀಲ್ ಅಂಗಡಿ ಅವರು ಗೆಲ್ಲಕ್ಕೆ ನೀವು ಯಾವ ಮಟ್ಟಿಗಿನ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ? ಏನು ಹೇಳ್ತಿದ್ದೀರಿ ಜನಗಳಿಗೆ? ಏನು ಹೇಳ್ತಿದ್ದೀರಿ ಸಿಂಧಗಿ ಜನ ಯಾಕೆ ಓಟ್ ಹಾಕ್ಬೇಕು ನಿಮಗೆ? ಸಿಂಧಗಿ ಜನ ಯಾಕಂದ್ರೆ ಸಿಂಧಗಿ ಜನಕ್ಕೆ ನೀರಾವರಿ ಕೆನಲ್ ನೀರು ರೈತರ ಕೆಲಸ ಆಗೇದೇವ್ರಿ. ಮೊದಲು ಕೆನಲ್ ನೀರು ಇಲ್ಲಿ ಬರ್ತಿದ್ದಿಲ್ಲ, ಫಸ್ಟ್ ಆಗಿ ನಮ್ಮ ಸಿಂಧಗಿ ತಾಲೂಕು ಕೆನಲ್ ನೀರು ಬಂದಿದ್ದು, ಅದರ ಸಂಬಂಧ ಅವರಿಗೆ ಓಟ್ ಹಾಕ್ಬೇಕು ಅಂತೇಳಿ ನಾವು ಜನರಿಗೆ ಹೇಳ್ತೀವಿ. ಎಸ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಸದಾಶಿವ ಅಂತ ಸರ್. ಸದಾಶಿವನವರ, ಈಗ ಚುನಾವಣೆ ಇವತ್ತು ಬಹಿರಂಗ ಪ್ರಚಾರ ಇವತ್ತಿಗೆ ಅಂತ್ಯ, 30ನೇ ತಾರೀಕು ವೋಟಿಂಗು, 2ನೇ ತಾರೀಕು ಕೌಂಟಿಂಗ್ ಇದೆ. ನಿಮ್ಮ ಪಕ್ಷ ಹಾಗಂದ್ರೆ ಏನು ಮನೆಗುಳಿ ಅವರಿಂದಲೇ ಜೆ ಡಿ ಎಸ್ ಮುಳುಗೋಯ್ತು ಅಂತ ಏನಿಲ್ಲ, ಪಕ್ಷ ಇದೆ, ಕಾರ್ಯಕರ್ತರು ಬದುಕಿದ್ರೆ ಚುನಾವಣೆ ಮಾಡ್ತಾ ಇದ್ದೀರಿ. ಆದರೆ ಮನೆಗುಳಿ ಅವರು ಇದ್ದಿದ್ದಕ್ಕೂ ಈಗಲೂ ಪಕ್ಷದಲ್ಲಿ ಶಕ್ತಿ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? ಏನಿಲ್ಲ ಸರ್, ಪಕ್ಷದಲ್ಲಿ ಯಾವುದೇ ಇಮೇಜ್ ಕಡಿಮೆ ಆಗಿಲ್ಲ. ಪಕ್ಷ ಹುಟ್ಟೋದು ಕಾರ್ಯಕರ್ತರಿಂದ, ಪಕ್ಷ ಹುಟ್ಟೋದು ಕಾರ್ಯಕರ್ತರಿಂದ, ನಾಯಕರಿಂದಲ್ಲ. ಮೊದಲು ಕಾರ್ಯಕರ್ತರು ಮೇನ್ ಇರಬೇಕು, ಆಮೇಲೆ ತಾನೇ ಪಕ್ಷ ಬೆಳೆಯುತ್ತಾನೆ ಹೋಗ್ತಾ ಇದೆ. ಅದೇ ರೀತಿ ಬೆಳ್ಕೊತ ಬಂದಿದೆ ಇಲ್ಲಿ ಜೆ ಡಿ ಎಸ್. ಆದರೆ ಆ ಪಕ್ಷವನ್ನು ಕೆಡೋದು ಯಾರಿಂದ ಸಾಧ್ಯ ಇಲ್ಲ. ಅವರ ಜನಪರ ಕೆಲಸಗಳನ್ನು ನೋಡಿ ಜನ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಏನು ಹೇಳ್ತೀರಿ ಸರ್, ಜೆ ಡಿ ಎಸ್ಗೆ ಯಾಕೆ ಓಟ್ ಹಾಕ್ಬೇಕು ಸಿಂಧಗಿ ಜನ? ಸರ್, ಸಿಂಧಗಿ ಜನ ಓಟ್ ಯಾಕೆ ಹಾಕಬೇಕು ಅಂದರೆ, ನಮ್ಮ ಕುಮಾರಣ್ಣವ್ರು ಏನದ 2 ಲಕ್ಷ, ಅವ್ರೇನು ಹೇಳಿದ್ರು 2 ಲಕ್ಷ ಸಿಟಿಗೆ ಕುತ್ತ ಬೆಳಕ 2 ಲಕ್ಷ ರೈತರ ಸಾಲ ಮನ್ನಾ ಮಾಡ್ತೀನಿ ಕಟ್ಟಬಾಕಿ ಅಂದರೆ 2 ಲಕ್ಷ ಸಾಲ ಕಟ್ಟಬಾಕಿಯನ್ನು ಮನ್ನಾ ಮಾಡಿದ್ದಾರೆ. ಅವರು ಹೇಳದಂಥ ವರಕನ್ನು ಎಲ್ಲನೂ ಮಾಡಿದ್ದಾರೆ. ಅದಕ್ಕೇನದ, ನಾವು ಜೆ ಡಿ ಎಸ್ಗೆ ಆರಿಸಿ ತರಲೇಬೇಕು. ಕುಮಾರಸ್ವಾಮಿ ಮಾತು ಕೊಟ್ಟಂಗೆ ಸಾಲ ಮನ್ನಾ ಮಾಡಿದ್ದಾರೆ ರೈತರದ್ದು, ಆ ಕಾರಣಕ್ಕಾಗಿ ನಾವು ಜೆ ಡಿ ಎಸ್ಗೆ ಓಟ್ ಹಾಕಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಕರಿತೀನಿ, ಬರೀ ಸರ್ ಈ ಕಡೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ತುಪ್ಪದ ಅಂತೇಳಿ. ಪ್ರಕಾಶ್ ತುಪ್ಪದವರೇ, ಜೆ ಡಿ ಎಸ್ಗೆ ಒಂದು ರೀತಿ ಅಗ್ನಿ ಪರೀಕ್ಷೆ, ಏಕೆಂದರೆ ನಿಮಗೆ ಹಾನ್ಗಲ್ಲ ಆದರೆ ನಿಮ್ಮ ಕ್ಯಾಂಡಿಡೇಟು ನೀವೇನು ಅಲ್ಲಿ ಉದಾಸಿಯವರು ಬಿ ಜೆ ಪಿಯವರು ತೀರ್ಕೊಂಡಿರೋದು, ಹಾಗಾಗಿ ಚುನಾವಣೆ. ಇಲ್ಲಿ ಜೆ ಡಿ ಎಸ್ ಶಾಸಕರು ಅಕಾಲಿಕ ಮಂಡಳದಿಂದ ಚುನಾವಣೆ ಬಂದಿರೋದು, ನಿಮ್ಮ ಕ್ಷೇತ್ರವನ್ನು ಶತಾಯಗತಾಯಿ ನಿಮ್ಮ ತೆಕ್ಕಲ್ಲಿ ಉಳಿಸ್ಕೋಬೇಕು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಬಟ್ ನಿಮಗೆ ಮನಗುಳಿ ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ನಾಜಿಯಾ ಶಕೀಲ್ ಅಂಗಡಿ ಅವರು ಪಕ್ಕ ಕ್ಯಾಂಡಿಡೇಟ್ ಅಂತ ಅನಿಸಿದೆಯಾ ನಿಮಗೆ? ಪಕ್ಕ ಕ್ಯಾಂಡಿಡೇಟ್, ಡಬಲ್ ಡಿಗ್ರಿ ಕ್ಯಾಂಡಿಡೇಟ್. ವಿದ್ಯಾವಂತರು ಬೇಕಾಗಿದ್ದರು ಒಂದು ರಾಜಕೀಯ ಮುಂದೆ ನಡೆಸಲಿಕ್ಕೆ, ಅವರು ಏಬಲ್ ಕ್ಯಾಂಡಿಡೇಟ. ಅವರಿಗೆ ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು, ಏನು ಈಗ ಮನಗುಳಿ ಅವರಿಗೆ ಎಷ್ಟು ನಾವು ಬೆಂಬಲ ಕೊಟ್ಟು ನಾವು ಮೊದಲು ಆರಿಸ್ತಿದ್ದೆವು, ಈಗ ಅವರು ಒಳ್ಳೆಯ ಕೆಲಸ ಮಾಡಿದಕ್ಕೆ ದೇವೇಗೌಡರದು ಮತ್ತು ಮನಗುಳಿ ಅವ್ರದ್ದು ಅಲ್ಲಿ ಮೂರ್ತಿನೇ ಸಾಕ್ಷಿ ಇದಕ್ಕೆ. ಇಲ್ಲಿ ಕೋಳಿಗಾರ ಹತ್ರ ಏನು ಮೂರ್ತಿ ದೇವೇಗೌಡರು ಮನಗುಳಿ ಈ ಟೈಪ್ ಹೆಗಲ ಮೇಲೆ ಹೆಗಲ ಮೇಲೆ ಕೈ ಇಟ್ಟಿದ್ದು ಒಂದು ಮೂರ್ತಿ, ಅದು ಕಂಚಿನ ಮೂರ್ತಿ. ಅದು ರೈತರು ಮಾಡಿಸಿದ್ದು. ರೈತರು ಯಾಕೆ ಮಾಡಿಸಿದ್ರು ಈ ಭಾಗಕ್ಕೆ ಪೂರ್ತಿ ನೀರಾವರಿ ಮಾಡಿಸಿದಂಥ ಪುಣ್ಯ ದೇವೇಗೌಡರಿಗೆ ಸಲ್ಲಬೇಕು. ಏನ್ರಿ, 1983 ಕೃಷ್ಣಾ ಮೇಲ್ದಂಡೆ ಯೋಜನೆದು ಏನದ ಕೆಲಸ ಪೂರ ಬಂದಾಗಿತ್ತು, ಆಮೇ ಯೋಗದಲ್ಲಿ ಹೊಂಟಿತ್ತು. ಆ ಟೈಮದಾಗ ಸನ್ಮಾನ್ಯ ದೇವೇಗೌಡರು ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ದುಡ್ಡನ್ನು ನೀಡಿ ಅದಕ್ಕೆ ಮತ್ತೆ ಚಾಲನೆ ಮಾಡಿ ಅದಕ್ಕೆ ಬುಲೆಟ್ ಟ್ರೈನ್ ಸ್ಪೀಡ್ ಕೊಟ್ಟರು. ಅದಕ್ಕೆ ಅಷ್ಟು ಸ್ಪೀಡ್ ಕೊಟ್ಟಲ್ಲಿ ಇವತ್ತು ಪೂರ್ತಿ ನಮ್ಮ ಭಾಗಕ್ಕೇನಪ್ಪ ಅಂತಂದ್ರೆ ನೀರು ಅಂದರೆ ಏನು ರೀ, ಏನು ನಮ್ಮಲ್ಲಿ ಈ ಸಿಂಧಗಿದೊಳಗೆ 2 ಕಿಲೋಮೀಟ್ರ್ ಕ್ಯೂ ನಿಂದಿರ್ತಿದ್ರು ಜನ. ನೀರು ಒಂದು ಮನೆ ಒಳಗೆ ಬೆಳಗ್ಗೆ ಅದ್ರ ಬೆಳೆ ಕೆಲಸ ಬರೀ ನೀರು ತರದೇ ಕೆಲಸ ಇತ್ತಿಲ್ಲಿ, ಬರೀ ನೀರು ತರದೇ ಮತ್ತೆ ಯಾವುದು ಕೆಲಸ ಇದ್ದಿಲ್ಲ ಈ ಸಿಂಧಗಿ ತಾಲೂಕದಾಗ. ಈ ಸದ್ಯ ಸಿಂಧಗಿ ತಾಲೂಕಿಗೆ 24 ತಾಸು ನೀರು ಬರಬೇಕಂದ್ರೆ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕಾರಣ. ಇದಕ್ಕೆ ಇನ್ನೊಂದು ಹೇಳ್ತೀನಿ ನಿಮಗೆ, 3 ಜನ ನಾಯಕರಿದ್ದಾರೆ, ಒಬ್ಬರು ಕಾಂಗ್ರೆಸ್ದವರು, ಒಬ್ಬರು ಬಿ ಜೆ ಪಿಯವರು, ಒಬ್ಬರು ಜೆ ಡಿ ಎಸ್ದವರು. 3 ಜನರ ನೀವು ವೇಟ್ ಮಾಡಿ ತೂಕ ಮಾಡಿರಿ. ಈ ಕಡೆ ಸಿದ್ದರಾಮಯ್ಯಗಿಡ್ರಿ, ಈ ಕಡೆ ಕುಮಾರಸ್ವಾಮಿಗಿಡ್ರಿ, ಈ ಕಡೆ ಏನಪ್ಪ ಅಂತಂದ್ರೆ ಯಡಿಯೂರಪ್ಪಗಿಡ್ರಿ. 3 ಜನರದೊಳಗೆ ರೈತರಿಗೆ ಅಗ್ದಿ ಹತ್ತಿರವಾದ ರೈತರ ಹಗಲು ರಾತ್ರಿ ರೈತರ ಬಗ್ಗೆ ವಿಚಾರ ಮಾಡುವಂಥ ಕಳಕಳಿ ಇರುವಂಥ, ಬಡವ್ರ ಬಗ್ಗೆ ವಿಚಾರ ಕಳಕಳಿ ಇರುವಂಥ ಯಾರಾದರೂ ಇದ್ರೆ ನಿಮ್ಮ ಮನಸಾಪೂರ್ವಕ ನೀವೇ ವೇಟ್ ಮಾಡಿರಿ, ನೀವೇ ಓಟ್ ಹಾಕ್ರಿ, ಕಾಟ ಮಾಡಿರಿ. 3 ಮಂದಿ ನಿಂದಿಸ್ರಿ, ಈ ಕಡೆ ಸಿದ್ದರಾಮಯ್ಯ ನಿಂದಿಸ್ರಿ, ಈ ಕಡೆ ಯಡಿಯೂರಪ್ಪ ನಿಂದಿಸ್ರಿ, ಈ ಕಡೆ ಏನಪ್ಪ ಅಂತಂದರೆ ಕುಮಾರಸ್ವಾಮಿ ನಿಂದಿಸ್ರಿ. ವೇಟ್ ಮಾಡಿ ನಿಮ್ಮ ಮನಸಾಕ್ಷಿ ಆತ್ಮಸಾಕ್ಷಿ ಒಪ್ಪಿ ನೀವು ಯಾರಿಗೆ ಓಟ್ ಮಾಡ್ತೀರಿ ಮಾಡಿರಿ, ನಿಮಗೆ ಬಿಟ್ಟು ವಿಷಯ. ಯಾಕಂದ್ರೆ ನೀವೇ ಪ್ರಭುಗಳು. ನೀವು ಏನಪ್ಪ ಅಂತಂದ್ರೆ ಈ ಬಾರಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಒಂದು ಬಾರಿ ನಮ್ಮ ಸಿಂಧಗಿ ತಾಲೂಕಿನ ಎಮ್ ಎಲ್ ಎ ಆಗ್ಬೇಕಂತ ನಾವು ಎಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತ. ಆದರೆ ನೀವು ಹೇಳ್ತಿದ್ರೆ ಅಲ್ಪಸಂಖ್ಯಾತರು ಸಿಂಧಗಿಯ ಶಾಸಕರಾಗಬೇಕು ಒಂದು ಬಾರಿ ಅಂತ ಮನವಿಯನ್ನು ಮಾಡ್ತಿದ್ದೀರಿ. ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಬಿ ಜೆ ಪಿಯನ್ನು ಗೆಲ್ಲಿಸ್ಲಿಕ್ಕೋಸ್ಕರ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ.
ನಾನು ಇದಕ್ಕೊಂದು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬರ್ತೀನಿ ಬಯಸ್ತೀನಿ. ದೇವೇಗೌಡರು ಎಷ್ಟು ವಯಸ್ಸಾಗ್ಯದ, ಅವರು ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಒಂದು ನೀವು ವಿಚಾರ ಮಾಡಿರಿ. ಎಲ್ಲರೂ ಕುಮಾರಸ್ವಾಮಿಯವ್ರು ಎಷ್ಟು ದಿನ ಆಯ್ತು ಇಲ್ಲಿ ಬಂದು, ರೇವಣ್ಣ ಅವ್ರು ಬಂದಾರ, ರೇವಣ್ಣ ಅವ್ರ ಮಗ ಬಂದಾರ, ಈ ಲಕ್ಷಾಂತರ ಜನ ಕಾರ್ಯಕರ್ತರದಾರ. ಇವು ಆಟ ಆಡ್ಲಕ್ಕೆ ನಾವು ಇಲ್ಲಿ ಪ್ರಚಾರ ಮಾಡ್ಲಕ್ಕತ್ತಿಲ್ಲ, ಇದು ಬಿ ಜೆ ಪಿ ಹೋಲಿ ಹೋಟ್ ಅಂತೇಳಿ. ಇಲ್ಲಿ ಪಕ್ಕ ನಾವು ಜೆ ಡಿ ಎಸ್ ಗೆಲ್ತೀವಿ ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಪಣ ತೊಟ್ಟು ನಿಂತೀವಿ, ಗೆದ್ದೇ ಗೆಲ್ತೀವಿ ನಾವು ಜೆ ಡಿ ಎಸ್ ಪಕ್ಷಕ್ಕೆ. ಒಂದು ವಿಷಯನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಈ ಒಂದು ಸಿಂದಗಿಯಲ್ಲಿ ದೇವೇಗೌಡರು ಮತ್ತು ಮನಗುಳಿ ಅವರ ಕಂಚಿನ ಪುತ್ಥಳಿಯನ್ನು ಮಾಡಿಸಿದ್ದೀವಿ. ಕಾರಣ ಇಷ್ಟೇ, ಈ ಭಾಗದ ನೀರಾವರಿ ಯೋಜನೆ ಆಗಲಿಕ್ಕೆ ಜನ ನೀರು ಎಲ್ಲ ರೀತಿಯಲ್ಲಿ ಸಕಲವಾಗಿ ಸಿಗಬೇಕು ಅಂತದ ಕಾರಣ ದೇವೇಗೌಡರು. ದೇವೇಗೌಡರು ಕೊಡುಗೆ ಅಪಾರ. ಹಾಗೇ ಸಿಂದಗಿಯಲ್ಲಿ ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಮೂರು ಜನ ನಿಲ್ಲಿಸ್ಬಿಟ್ಟು ತಟ್ಟೆಯಲ್ಲಿ ತೂಗಿದ್ರು ಸಹ ರೈತರ ಪರವಾಗಿ ಕುಮಾರಸ್ವಾಮಿ ಹೆಚ್ಚು ತೂಗ್ತಾರೆ. ಯಾಕೆಂದರೆ ರೈತರಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆತ್ಮಸಾಕ್ಷಿಗೆ ಕೊಟ್ಟು ಆತ್ಮಸಾಕ್ಷಿ ಮಾತನ್ನು ಕೇಳಿ ಮತ ಹಾಕೋದಾದರೆ ಸಿಂದಗಿಯಲ್ಲಿ ಜೆ ಡಿ ಎಸ್ಗೆ ಮತ ಹಾಕ್ತಾರೆ ಅನ್ನೋದು ಇವರ ಅಭಿಪ್ರಾಯ. ಏನೇ ಆಗಲಿ ಈ ಭಾಗದ ಜನರ ಅಭಿಪ್ರಾಯವನ್ನು ಕೇಳಬೇಕಾಗಿತ್ತು. ಜೆ ಡಿ ಎಸ್ಗೆ ಯಾಕೆ ಮತ ಹಾಕಬೇಕು ಅಂತ ಕೇಳಿದಾಗ ಅವರವ್ರ ಆ್ಯಂಗಲಲ್ಲಿ ಅವ್ರವ್ರ ಉತ್ತರಗಳನ್ನ ಕೊಟ್ಟರು. ಯಾಕೆ ಅಂತಂದರೆ ಜೆ ಡಿ ಎಸ್ ನಾಯಕರು ಮನಗುಳಿಯವರು ಚುನಾವಣೆ ಗೆದ್ದಿರ್ಬೋದು, ಅವರು 94ರಲ್ಲಿ ಚುನಾವಣೆ ಗೆದ್ದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿರು, ನಂತರ ಆ ಕಾಲದಲ್ಲಿ ಪ್ರಧಾನಮಂತ್ರಿ ಆದರು, 94ರಲ್ಲಿ ಮನಗುಳಿ ಗೆದ್ದರು. ಅದು ಬಿಟ್ಟರೆ ಚುನಾವಣೆ ಗೆದ್ದಿದ್ದು ಅವರು ಮೊನ್ನೆ 2018ರವರೆಗೂ ಸಹ ಮನಗುಳಿ ಅವ್ರನ್ನ ನಂಬಿಕೊಂಡು ಪಕ್ಷವನ್ನು ಇಲ್ಲಿ ಅವ್ರು ಕೈಕೊಟ್ಟಿದ್ರು. ಆದರೆ ಅವ್ರ ಮಗ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಸೇರಿಕೊಂಡ್ರು. ಆದರೆ ಕಾರ್ಯಕರ್ತರು ನಾವು ಬದುಕಿದ್ದೀವಿ, ನಾವು ಪಕ್ಷವನ್ನು ಮುನ್ನಡೆಸ್ತೇವೆ. ಇಲ್ಲಿ ಕೇವಲ ಅದಷ್ಟೇ ಅಲ್ಲ, ದೇವೇಗೌಡರು ಕುಮಾರಸ್ವಾಮಿ ಮಾಡಿದಂಥ ಕಾರ್ಯ ನಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋದು ಇವರೆಲ್ಲರ ಅಭಿಪ್ರಾಯ. ಬಟ್ ಅದೆಲ್ಲ ಗೊತ್ತಾಗುತ್ತೆ, ಕಾರ್ಯಕರ್ತರು ಪಕ್ಷದ ಶಕ್ತಿ, ಯಾವುದೇ ಪಾರ್ಟಿ ಆಗಲಿ, ಬಿ ಜೆ ಪಿನೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ, ಕಾರ್ಯಕರ್ತರು ಪಕ್ಷದ ಶಕ್ತಿ. ಆ ಶಕ್ತಿಯನ್ನು ನೆಚ್ಚಿಕೊಂಡು ನಾಯಕರು ಇವತ್ತು ಇಲ್ಲಿ ನಿಂತಿದ್ದಾರೆ. ಕಾರ್ಯಕರ್ತರು ಅದೇ ಹುಮ್ಮಸ್ಸಿನಲ್ಲಿ ಮಾತನಾಡ್ತಿದ್ದಾರೆ. ಎಲ್ಲರೂ ಪ್ರಾಮಾಣಿಕವಾಗಿ ಮತ ಹಾಕೋದಾದರೆ ಸಿಂದಗಿ ಜನ ಜೆ ಡಿ ಎಸ್ಗೆ ಹಾಕಬೇಕು ಅನ್ನೋದು ಇವರ ಅಭಿಪ್ರಾಯ. ಎಸ್, ಫೈನ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.